ಹಳ್ಳಿ ಭಾಷೆಯಲ್ಲಿ ಹೇಳ್ತಾನೆ ಮಾನ ಮರ್ಯಾದೆ ಇದೆ ಅಂತ ಹೇಳುವಂಥವನು ಅವನು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಅವನು ಬಿ ಸಿ ರೋಡ್ನಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗುವ ಬದಲು ಆ ಡ್ರೈವರ್ ಆ ಬಸ್ಸನ್ನು ನೇರ ಪೊಲೀಸ್ ಸ್ಟೇಷನ್ಗೆ ತಗೊಂಡೋದ. ಆದರೆ ಅಲ್ಲಿ ಒಬ್ಬ ಯಾರೋ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ಅಂತ ಯಾರಿದ್ರು ಅವನಿಗೆ ವಿರುದ್ಧವಾಗಿ ಅದು ಭೂಮಿ ಜಗಳ ಇರ್ಬೋದು ಅಥವಾ ಬೇರೆ ಜಗಳ ಇರ್ಬೋದು ಅಂಥವನನ್ನು ಮಾಡಿದವನನ್ನು ಕೂಡ ಇದರ ಅಡಿಯಲ್ಲಿ ಜೈಲಿಗೆ ತಳ್ಳಿದರು. ಜೈ ಶ್ರೀರಾಮ್. ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಒಂದು ಕರಾಳ ದಿನ 1975 ಜೂನ್ 25ರ ಮಧ್ಯರಾತ್ರಿ. ಸಾವಿರಾರು ವರ್ಷಗಳ ಗುಲಾಮಗಿರಿಯಿಂದ ಅಥವಾ ವಿದೇಶಿ ವ್ಯಕ್ತಿಗಳ ಆಕ್ರಮಣದಿಂದ ಸಾವಿರಾರು ಜನರ ಬಲಿದಾನದಿಂದ ಪಡೆದಂಥ ಸ್ವಾತಂತ್ರ್ಯ ಅದು ಕೂಡ ನಮ್ಮ ದೇಶ ತುಂಡಾಗಿ ಪಡೆದಂಥ ಒಂದು ಸ್ವಾತಂತ್ರ್ಯ. ಅದುವೇ ನಮಗೆ ದುಃಖ ಕೊಟ್ಟಿದೆ, ಅದುವೇ ನಮಗೆ ನೋವು ಕೊಟ್ಟಿದೆ. ಅದಾದ ಮೇಲೆ ಕಾಂಗ್ರೆಸ್ಸಿನ ಅಧಿಕಾರ ಬಂತು, ಜವಾಹರ್ಲಾಲ್ ನೆಹರೂರವರು ಅಧಿಕಾರ ವಹಿಸ್ಕೊಂಡ್ರು. ಅದಾದ ನಂತರ ಅವರು ತೀರಿ ಹೋದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬರೀ 1.5 ವರ್ಷ ಇರಲಿಕ್ಕಾಯ್ತು ಅಷ್ಟೇ. ಅದಾದ ನಂತರ ನೆಹರೂರವರ ಮಗಳು ಇಂದಿರಾ ಗಾಂಧಿಯವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಆ ಸಂದರ್ಭದಲ್ಲಿ ದೇಶದಾದ್ಯಂತ ಭ್ರಷ್ಟಾಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ತಾಂಡವ ಆಡಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೋಸ್ಕರ ದೇಶದ ಜನರಲ್ಲಿಯೂ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳುವಂಥ ಮನೋಭಾವನೆಗೆ ಮೂರ್ತಿ ರೂಪ ಕೊಟ್ಟಂಥವರು ಒಂದು ಕಡೆಯಿಂದ ಜಯಪ್ರಕಾಶ್ ನಾರಾಯಣ್, ಇನ್ನೊಂದು ಕಡೆಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ತರುಣರನ್ನು ಈ ದೃಷ್ಟಿಯಿಂದ ಈ ದೇಶವನ್ನು ಉಳಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಿಂದ ಜೋಡಿಸಿರುವಂಥದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಜಯಪ್ರಕಾಶ್ ನಾರಾಯಣ್ ಕಾಂಗ್ರೆಸ್ನಲ್ಲೇ ಇದ್ದರು, ಅದರಿಂದ ಬೇಸತ್ತು ಹೊರಗೆ ಬಂದು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಾಗ ಅವರ ಬಗ್ಗೆ ಏನು ಸಮಾಜದಲ್ಲಿ ಗೌರವ ಇತ್ತು ಅದರ ಪರಿಣಾಮನೂ ಜನ ಬೀದಿಗೆ ಬಂದರು, ಬೇರೆ ಬೇರೆ ಹೋರಾಟ ಅದರಲ್ಲಿ ಪಾಲ್ಗೊಂಡರು. ಇದರ ಜೊತೆ ಜೊತೆಗೆ ರಾಜನಾರಾಯಣ್ ಅಂತ ಹೇಳುವಂಥ ಒಬ್ಬರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂಥವರು, ಅವರು ನೆಹರು ವಂಶದ ವಿರುದ್ಧನೇ ಹೋರಾಟ ಮಾಡ್ತಾ ಬಂದಿದ್ದರು. ಅವರು ನಮಗೆ ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ತೊಂದರೆ ಮಾಡಿದ್ದಾರೆ, ಭ್ರಷ್ಟಾಚಾರಗಳವರು ಅಂತ ಹೇಳುವಂಥ ಹೋರಾಟ ಆವತ್ತಿನಿಂದ ನಿರಂತರ ಮಾಡ್ತಾಯಿದ್ರು. ಯಾವಾಗ ಇಂದಿರಾ ಗಾಂಧಿಯವರು ಮತ್ತೆ ಪ್ರಧಾನಮಂತ್ರಿ ಆದರೋ ಅವರ ವಿರುದ್ಧನೇ ಇವರೊಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ದಾವೆ ದಾಖಲಿಸಿದರು. ಅದರ ಪರಿಣಾಮ ಜೂನ್ 15ಕ್ಕೆ 1975ಕ್ಕೆ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿತು. ಭಾರೀ ಧೈರ್ಯ ಮಾಡಿದಂಥ ಒಬ್ಬ ನ್ಯಾಯಾಧೀಶರವರು, ಯಾಕೆಂದರೆ ಇಂಥ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸು ಮತ್ತು ಇಂದಿರಾ ಗಾಂಧಿಯ ಪ್ರಭಾವ ಈ ದೇಶದ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಅಂದರೆ ಸತ್ಯದ ನ್ಯಾಯದ ಧರ್ಮದ ಪ್ರಕಾರ ಕೊಡುವಂಥದ್ದು ಒಂದು ದೊಡ್ಡ ಸಾಹಸವೇ. ಹಾಗೆ ಆ ನ್ಯಾಯಾಧೀಶರು ತೀರ್ಪು ಕೊಟ್ಟರು. ರಾಜನಾರಾಯಣ ಏನು ಹೇಳಿದ್ರೋ ಕೇಳಿದ್ರೋ ಅವರ ಚುನಾವಣೆ ಸಂದರ್ಭದಲ್ಲಿ ರಾಜನಾರಾಯಣರವರ ವಿರುದ್ಧ ಹೋರಾಟ ಮಾಡಿದವರು, ಆ ಸಂದರ್ಭದಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳುವಂಥ ಕೇಸನ್ನೇನು ದಾಖಲೆ ಮಾಡಿದರು, ಅದರ ಪರವಾಗಿ ಅದು ಸತ್ಯ ಇದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆ ತೀರ್ಪು ಬಂತು. ತೀರ್ಪಿನ ಆಧಾರದ ಮೇಲೆ ಇನ್ನು ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಾಗೆ ಇಲ್ಲ ಅಂತ ಹೇಳುವಂಥ ತೀರ್ಪು ಹೊರಗೆ ಬಂತು. ಸಾಮಾನ್ಯ ಒಬ್ಬ ಗೌರವಯುತವಾದಂಥ ಅಥವಾ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಮಾನ ಮರ್ಯಾದೆ ಇದೆ ಅಂತ ಹೇಳುವಂಥವನು, ಅವನು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಅವನು. ಆದರೆ ಇವರು ರಾಜೀನಾಮೆ ಕೊಡಲಿಲ್ಲ, ಅದರ ಬದಲು ಸಂವಿಧಾನದಲ್ಲಿ ಏನಿದೆ ಅಂತ ಹೇಳುವಂಥದ್ದೇನು ಹುಡುಕ್ಲಿಕ್ಕೆ ಹೊರಟರು. ಇಡೀ ದೇಶದಾದ್ಯಂತ ಭಾರೀ ದೊಡ್ಡ ಪ್ರಮಾಣದಲ್ಲಿ ಈ ತೀರ್ಪು ಬಂದ ಮೇಲಂತೂ ವಿಪರೀತ ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹಗಳು ಹೋರಾಟಗಳು ಎಲ್ಲ ನಡೀತಾ ಇದೆ, ಅದನ್ನು ದಮನ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡಿದರು. ಕೊನೆಗೆ ಜೂನ್ 25 ಯಾವುದಿದೆ ಆ ದಿವಸ ರಾತ್ರಿ 12 ಗಂಟೆಗೆ ಅವರೊಂದು ಉಪಾಯವನ್ನು ಹುಡುಕಿ ಆ ಕಾನೂನನ್ನು ಜಾರಿಗೆ ತಂದರು. ಆ ಉಪಾಯ ಏನಿತ್ತು ಅಂತ ಕೇಳಿದರೆ
ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಆ ಅವಕಾಶ ಏನು ಅಂತ ಕೇಳಿದ್ರೆ ದೇಶದ ಮೇಲೆ ಯುದ್ಧ ಬಂದ ಯುದ್ಧದ ವಾತಾವರಣ ನಿರ್ಮಾಣ ಆದಾಗ ಆವಾಗ ಸಂವಿಧಾನದಲ್ಲಿ ನೀವು ಒಂದು ಇಂಟರ್ನಲ್ ಎಮರ್ಜೆನ್ಸಿ ಆಂತರಿಕ ತುರ್ತು ಪರಿಸ್ಥಿತಿ ಅಂತ ತರಬಹುದು ಸರ್ಕಾರ ಪೂರ್ತಿ ತನ್ನ ಕೈಯಲ್ಲಿ ಆ ನಿಯಂತ್ರಣವನ್ನು ಇಟ್ಟುಕೊಳ್ಳುವಂಥ ಒಂದು ಕಾನೂನಿನ ಅವಕಾಶ ಇದೆ ಇವರು ಅದನ್ನು ತಿರುಗಿಸಿ ಈ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿದರು ದೇಶದ ಹಿತದೃಷ್ಟಿಯಿಂದ ಅಲ್ಲ ತನ್ನ ಸ್ವಂತ ಹಿತದೃಷ್ಟಿಯಿಂದ ಅಧಿಕಾರದ ಪಟ್ಟದಲ್ಲಿದ್ದ ಕೂತಂಥವರು ನಾವು ಅಧಿಕಾರದಲ್ಲೇ ಇರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ತುರ್ತು ಪರಿಸ್ಥಿತಿ ಅಂತ ಹೇಳುವಂಥ ಆಂತರಿಕ ತುರ್ತು ಪರಿಸ್ಥಿತಿ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳುವಂಥದ್ದನ್ನು ರಾತ್ರಿ 12 ಗಂಟೆಗೆ ಜಾರಿಗೊಳಿಸಿದರು ಅದರ ಪರಿಣಾಮ ಏನು ಅಂತ ಕೇಳಿದರೆ ಅಟಲ್ ಬಿಹಾರಿ ವಾಜಪೇಯಿ ಮಧು ದಂಡವತ್ ಅದ್ವಾನಿಯವರು ಅವರೆಲ್ಲರೂ ಪಾರ್ಲಿಮೆಂಟಿನ ನಿಯೋಗದ ಆಧಾರದ ಮೇಲೆ ಬೆಂಗಳೂರಿಗೆ ಬಂದಿದ್ದರು ರಾತ್ರಿ 12:05 ಆಗಬೇಕಾದರೆ ಅವರು ಯಾವ ಹೋಟೆಲ್ನಲ್ಲಿದ್ದರೋ ಅಲ್ಲಿಂದಲೇ ಅವರನ್ನು ಹಿಡ್ಕೊಂಡು ಹೋದರು ಬೆಳಗ್ಗೆ ಆಗಬೇಕಾದರೆ ದೇಶದಾದ್ಯಂತ ಯಾರ್ಯಾರು ಇಂದಿರಾ ಗಾಂಧಿಯವರ ವಿರುದ್ಧ ಮಾತಾಡ್ತಾ ಇದ್ದರು ಹೋರಾಟ ಮಾಡ್ತಾ ಇದ್ದರು ಅಂಥವ್ರನ್ನೆಲ್ಲರೂ ಬಂಧನಕ್ಕೆ ಪ್ರಾರಂಭ ಮಾಡಿದರು ಸಾವಿರ ಸಾವಿರ ಜನರನ್ನು ಬಂಧನ ಮಾಡಿದರು ಮನೆಗಳಿಂದೆಲ್ಲ ಬಂಧನ ಮಾಡ್ತಾ ಹೋದರು ಮುಂದೆ ಒಂದು ವಾರ ಹೀಗೆ ನಡೀತು ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿವರೆಗೆ ಒಂದು ವಾರದವರೆಗೆ ನೇರ ಸಂಘದ ಮೇಲೆ ಅವರು ಈ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅದನ್ನು ನಿಷೇಧ ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ ಆದರೆ ಒಂದು ವಾರ ಆದ ತಕ್ಷಣ ಆರ್ಎಸ್ಎಸ್ನ ಮೇಲೆ ಕೂಡ ನಿಷೇಧ ಹೇರಿದರು ಪರಿಣಾಮ ನಾವು ಶಾಖೆಗಳನ್ನು ಮಾಡುವಂಥ ಪ್ರಶ್ನೆ ಬರಲಿಲ್ಲ ಎಲ್ಲೆಲ್ಲಿ ಅಲ್ಲಲ್ಲಿ ಸಿಕ್ಕಿದಂಥ ಸಂಘದ ಸ್ವಯಂಸೇವಕರನ್ನು ಕೂಡ ಅವರನ್ನು ಬಂಧನ ಮಾಡುವಂಥ ಕೆಲಸ ಮಾಡಿದರು ಆದರೆ ಅಷ್ಟು ಸುಲಭದಲ್ಲಿ ಸಂಘದ ಸ್ವಯಂಸೇವಕರು ಸಿಗಲಿಲ್ಲ ಸಂಘದ ಕಾರ್ಯಕರ್ತರು ಸಿಗಲಿಲ್ಲ ಆದರೂ ಸರಸಂಘ ಚಾಲಕರು ಯಾರಿದ್ದರೋ ಪರಮ ಪೂಜನೀಯ ಬಾಳಸಾಹೇಬ್ ದೇವರಸ್ ಅವರನ್ನು ಬಂಧನಕ್ಕೆ ಒಳಪಡಿಸಿದರು ಹೀಗೆ ಬಂಧನದ ಸರಮಾಲೆ ಈ ದೇಶದಾದ್ಯಂತ ನಡೆಯಿತು ತುರ್ತು ಪರಿಸ್ಥಿತಿ ಅಂದರೆ ಏನು ಆಂತರಿಕ ತುರ್ತು ಪರಿಸ್ಥಿತಿ ಅಂದರೆ ಯಾರೂ ಮಾತಾಡುವ ಹಾಗಿಲ್ಲ ಯಾರೂ ಪತ್ರಿಕೆಯಲ್ಲಿ ಬರೆಯುವ ಹಾಗಿಲ್ಲ ಏನು ಸರ್ಕಾರ ಹೇಳ್ತಾ ಇದೆ ಇಂದಿರಾ ಗಾಂಧಿಯವರು ಹೇಳಿದೆ ಅದೇ ಸತ್ಯ ಅಂತ ಒಪ್ಪಿಕೊಳ್ಬೇಕು ಆ ರೀತಿಯ ಒಂದು ಕಟ್ಟಾಜ್ಞೆ ದೇಶದ ಮೇಲೆ ಬಂತು ಅದಕ್ಕೋಸ್ಕರ ಎಲ್ಲರೂ ಬಾಯಿ ಮುಚ್ಚಬೇಕಾಯಿತು ಯಾರು ಪತ್ರಿಕೆ ಬರೀಬೇಕು ಅಂತಾದರೆ ಇಂದಿರಾ ಗಾಂಧಿಯನ್ನು ಹೊಗಳಿನೇ ಬರೀಬೇಕು ಇಂದಿರಾ ಗಾಂಧಿ ತಂದಂಥ ತುರ್ತು ಪರಿಸ್ಥಿತಿ ಸರಿ ಅಂತಲೇ ಬರೀಬೇಕು ನೀವು ಒಂದು ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ರೆ ನಿಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಒಂದು ದಿವಸ ಮಂಗಳೂರಿಂದ ಪುತ್ತೂರಿಗೆ ಹೋಗುವಂಥ ಒಂದು ಬಸ್ ಆ ಬಸ್ಸಿನಲ್ಲಿ ಡ್ರೈವರ್ನ ಪಕ್ಕದಲ್ಲಿ ಒಂದು ಅಡ್ಡ ಸೀಟ್ ಇದೆ 3 ಜನ ಕೂತ್ಕೊಳ್ಳುವಂಥದ್ದು ಅದರಲ್ಲಿ ಒಬ್ಬ ಕೂತಿದ್ದ ಅವನು ಬರಬೇಕಾದ್ರೆ ಇಂದಿರಾ ಗಾಂಧಿಯವರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಅವನು ಅದರ ಬದಲು ನೋಡಿ ಇಂಥ ಪರಿಸ್ಥಿತಿ ಬಂತಲ್ಲ ಸಾವಿರಾರು ಲಕ್ಷಾಂತರ ಜನ ಹಿರಿಯರ ಬಲಿದಾನದಿಂದ ಪಡೆದಂಥ ಒಂದು ಸ್ವಾತಂತ್ರ್ಯ ಅದನ್ನು ನಾವು ಕಳ್ಕೊಳ್ಬೇಕಾಯ್ತಲ್ಲ ಅಂತ ಅವನು ಮಾತಾಡ್ತಾ ಬಂದಿದ್ದ ಬಿ ಸಿ ರೋಡ್ನಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗುವ ಬದಲು ಆ ಡ್ರೈವರ್ ಆ ಬಸ್ಸನ್ನು ನೇರ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋದ ತಕ್ಷಣ ಇವರೇನು ಬಂಧನ ಆಯಿತು ನೀವು ಯೋಜನೆ ಮಾಡಿ ಇಂಥ ಪರಿಸ್ಥಿತಿ ನಾವು ಮಾತಾಡುವ ಹಾಗಿಲ್ಲ ಬರೆಯುವ ಹಾಗಿಲ್ಲ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಾಗಿಲ್ಲ ಅನೇಕ ಪತ್ರಿಕೆಗಳು ಇದನ್ನು ಒಪ್ಪಿಕೊಳ್ಳದಂಥ ಪತ್ರಿಕೆ ಮರುದಿವಸ ಸಂಪಾದಕೀಯ ಅಂತ ಬರೀ ಕಪ್ಪು ಬಣ್ಣವನ್ನು ಹಚ್ಚಿ ನಾವು ಸಂಪಾದಕೀಯ ಬರೆಯುವುದಿಲ್ಲ ಅಂತ ಹೇಳುವಂಥ ಸ್ವಲ್ಪ ಹೆಚ್ಚು ಧೈರ್ಯ ಮಾಡಿದವರು ಹಾಗೆ ಮಾಡಿದರು ಇಲ್ಲ ಉಳಿದವರೆಲ್ಲ ಯಥಾರಾಜ ಅಂತ ಹೇಳಿ ದಿಲ್ಲೀಶ್ವರವ ಜಗದೀಶ್ವರವ ಅಂತ ಹೇಳಿ ದಿಲ್ಲಿಯಲ್ಲಿದ್ದಂಥ ಇಂದಿರಾ ಗಾಂಧಿಗೆ ನಮಸ್ಕಾರ ಮಾಡುವಂಥ ಕೆಲಸವನ್ನು ಮಾಡಿದರು ಒಂದು ತಿಂಗಳು 2 ತಿಂಗಳು 3 ತಿಂಗಳು ಆಯಿತು ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಹೇಳಿಕೆ ಬರ್ತಾಯಿತ್ತು ನೋಡಿ ಎಮರ್ಜೆನ್ಸಿ ಮಾಡಿದ್ರಿಂದ ಎಷ್ಟು ಲಾಭ ಆಯಿತು ಈಗ ರೈಲುಗಳು ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದೆ ಎಲ್ಲ ಆಫೀಸುಗಳಿಗೆ ಎಲ್ಲ ನೌಕರರೆಲ್ಲ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರೆ ಎಲ್ಲ ಕೆಲಸವೂ ಸರಿಯಾಗ್ತಾ ಇದೆ ಅದಕ್ಕೋಸ್ಕರ ದೇಶಕ್ಕೆ ಒಳಿತೆ ಮಾಡಿದೆ ನಾನು ಅಂತ ಹೇಳುವಂಥದ್ದು ಅದನ್ನೇ ಪತ್ರಿಕೆಗಳು ಬರಿತಾ ಇದ್ದವು ಅದನ್ನೇ ರೇಡಿಯೋಗಳು ಬಿತ್ತರಿಸ್ತಾ ಇತ್ತು ಆದರೆ ಇದರ ಜೊತೆ ಜೊತೆಯಲ್ಲಿ ಯಾರ್ಯಾರು ಇಂದಿರಾ ಗಾಂಧಿಯ ವಿರುದ್ಧ ಸೊಲ್ಲೆತ್ತಿದ್ರೋ ಅವರನ್ನು ಎಲ್ಲರನ್ನು ಬಂಧನ ಮಾಡುವಂಥ ಭಾರಿ ವಿಚಿತ್ರ ಅಂದರೆ ಅನೇಕ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ನಗರಗಳಲ್ಲಿ ಅಲ್ಲಿದ್ದಂಥವರು ಇವರಿಗೆ ಇಂದಿರಾ ಗಾಂಧಿ ವಿರುದ್ಧ ಮಾತಾಡಿದರೂ ಇಲ್ಲೋ ಗೊತ್ತಿಲ್ಲ ಆದರೆ ಅಲ್ಲಿ ಒಬ್ಬ ಯಾರೊಬ್ಬ ಕಾಂಗ್ರೆಸ್ಸಿನ
ಒಬ್ಬ ಪ್ರಮುಖ ಅಂತ ಯಾರಿದ್ರು ಅವನಿಗೆ ವಿರುದ್ಧವಾಗಿ ಅದು ಭೂಮಿ ಜಗಳ ಇರಬಹುದು ಅಥವಾ ಬೇರೆ ಜಗಳ ಇರಬಹುದು ಅಂತವನನ್ನು ಮಾಡಿದವನನ್ನು ಕೂಡ ಇದರ ಅಡಿಯಲ್ಲಿ ಜೈಲಿಗೆ ತಳ್ಳಿದ್ರು ಇಂತ ರೀತಿಯ ಒಂದು ವಾತಾವರಣ ಅದಕ್ಕೋಸ್ಕರ ಎಲ್ಲರೂ ಬಾಯಿ ಮುಚ್ಚಿದ್ರು